ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ಗ್ರಾಮವನ್ನು ಸ್ಯಾನಿಟೈಸ್ ಮಾಡಲು ಗ್ರಾಮ ಪಂಚಾಯಿತಿಗಳಿಗೆ ಸೋಂಕು ನಿವಾರಕ ದ್ರಾವಣ ವಿತರಣೆ ಸ್ವಚ್ಛತೆಗೆ ಆದ್ಯತೆ ನೀಡುವಂತೆ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ರಿಂದ ಸೂಚನೆ. ಎಸ್ ವೀಕ್ಷಕರೇ, ತಾಲೂಕಿನಾದ್ಯಂತ ಕೊರೋನಾ ಸೋಂಕು ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸೋಂಕು ತಡೆಗಟ್ಟುವ ಉದ್ದೇಶದಿಂದ ಗ್ರಾಮಗಳನ್ನು ಸ್ಯಾನಿಟೈಸ್ ಮಾಡಲು ಬೈಲೊಂಗಲ್ ತಾಲೂಕಿನ ದೊಡವಾಡ್ ಗ್ರಾಮ ಪಂಚಾಯಿತಿಗೆ 25 ಲೀಟರ್ ಸಾಮರ್ಥ್ಯದ ಸೋಂಕು ನಿವಾರಕ ದ್ರಾವಣವನ್ನು ಕಾಡ ಅಧ್ಯಕ್ಷರು ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಸೋಮವಾರ ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ವಿಧಾನ ಪರಿಷತ್ ಸದಸ್ಯ ಹನುಮಂತ್ ನಿರಾಣಿಯವರು ಬೈಲೊಂಗಲ್ ಮತಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಸೋಂಕು ನಿವಾರಕ ದ್ರಾವಣ ವಿತರಿಸಿದ್ದು, ಸ್ಥಳೀಯ ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಯವರ ಗ್ರಾಮವನ್ನು ಕಾಲಕಾಲಕ್ಕೆ ಸ್ಯಾನಿಟೈಸ್ ಮಾಡಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ಮೇ 7ರವರೆಗೂ ಲಾಕ್ಡೌನ್ ಇದ್ದು ಜನ ಜಾಗೃತರಾಗಿರಬೇಕು. ತುರ್ತು ಅವಶ್ಯಕತೆಗಳನ್ನು ಹೊರತುಪಡಿಸಿ ಅನಗತ್ಯ ಹೊರಗೆ ಓಡಾಡುವುದನ್ನು ನಿಲ್ಲಿಸಿ ಕೊರೋನಾ ಮಹಾಮಾರಿ ಚೈನ್ ಅನ್ನು ಕಟ್ಟಿಹಾಕಬೇಕು ಎಂದು ಹೇಳಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೈರು ನಬಿ ಸನದಿ, ಪಿಕೆಪಿಎಸ್ ಅಧ್ಯಕ್ಷ ನಿಂಗಪ್ಪ ಚೌಡನ್ನವರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಯಮನಪ್ಪ ಅಟಗಲ್, ಅಪ್ಪು ಅಸುಂಡಿ, ನಾಗಪ್ಪ ಸೌದತ್ತಿ, ಟಿಡಿಒ ಎಚ್ ವಿಶ್ವನಾಥ್, ಕಾರ್ಯದರ್ಶಿ ವೈಬಿ ತಳವಾರ್, ಮುಖಂಡರಾದ ಈರಣ್ಣ ಚೌಡನ್ನವರ್, ಬಸಪ್ಪ ಕಡ್ದೋಳಿ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ರಮೇಶ್ ಹುಲ್ಮನಿ, ಶಹಜಹಾನ್ ಹಾರೋಬಿಡಿ, ಶಿವರಾಜ್ ಮಾಡಲ್ಗಿ, ಕಲ್ಲಪ್ಪ ಹಿರ್ಗಣ್ಣವರ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಅಭಿಷೇಕ್ ಗಡದ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ದೊಡವಾಡ್. ಇವತ್ತು ದೊಡವಾಡ ಗ್ರಾಮ ಪಂಚಾಯಿತಿಗೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಂತ ಹನುಮಂತ್ ನಿರಾಣಿಯವರು ಕಳಿಸಿಕೊಟ್ಟಂತಹ ಒಂದು ಸ್ಯಾನಿಟೈಸರನ್ನು ಊರಲ್ಲಿ ಸ್ಪ್ರೇ ಮಾಡಲಿಕ್ಕೆ ನಾವು ಹಸ್ತಾಂತರ ಮಾಡಲಿಕ್ಕೆ ಬಂದಿದ್ದೀವಿ. ಈ ಒಂದು ಕೊರೋನಾ ಮಹಾಮಾರಿ ಇವತ್ತು ನಮ್ಮ ಇಡೀ ದೇಶವನ್ನು ಇವತ್ತು ಸಂಕಷ್ಟ ಸ್ಥಿತಿಗೆ ತಂದಿರ್ತೀರಿ. ಇವತ್ತು ನಾವೆಲ್ಲರೂ ಜಾಗೃತರಾಗಬೇಕಾಗಿದೆ. ಊರೊಳಗೆ ಸ್ವಚ್ಛತೆಯನ್ನು ಕಾಪಾಡಬೇಕು ಮತ್ತು ನಾವು ಯಾರು ಇನ್ನೂ 7ನೇ ತಾರೀಕು ಲಾಕ್ಡೌನ್ ಇರೋದ್ರಿಂದ ಮನೆ ಬಿಟ್ಟು ಹೊರಗೆ ಬರೋದು ಕಡಿಮೆ ಇರಬೇಕು ಮತ್ತು ಯಾವುದೇ ಅವಶ್ಯಕತೆ ಇದ್ದಾಗ ಬಂದರೂ ಸದೇ ಮಾಸ್ಕ್ ಹಾಕ್ಕೊಂಡು ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದಿರ್ಬೋದು, ಕೈಯನ್ನು ಸ್ಯಾನಿಟೈಸರ್ ಮುಖಾಂತರ ಆಗಿ ಪ್ರತಿ ಸಲ ಅದನ್ನು ಸ್ಯಾನಿಟೈಸರ್ ಯೂಸ್ ಮಾಡೋದಿರ್ಬೋದು, ಇವೆಲ್ಲ ಗೌರ್ಮೆಂಟಿದ ಗೈಡ್ಲೈನ್ಸನ್ನು ಫಾಲೋ ಮಾಡೋ ಮುಖಾಂತರ ಈ ಕೊರೋನಾವನ್ನು ಹೊಡೆದೋಡಿಸೋಕ್ಕೆ ನಾವೆಲ್ಲರೂ ಸಹಕಾರ ಕೊಡೋಣ ಅನ್ನುವಂಥ ಮಾತನ್ನು ಹೇಳ್ತೀನಿ. ಧನ್ಯವಾದ.